ಫೈನಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇರೋ ಸಿನಿಮಾ ಬಂದಿದೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ನೀವು ಹೇಳಿದ್ರಿ ಈಗ ಮೊಬೈಲ್ ಇನ್ನು ಕಂಪ್ಲೀಟ್ ಬಿಡೋದು ಬೇಡ, ಆದರೆ ಅದನ್ನ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು. ಮುಂಚೆ ದೂರದರ್ಶನ ಬಗ್ಗೆ ಹೇಳ್ತಾ ಇದ್ವಿ, ದೂರದರ್ಶನವನ್ನ ಯೂಸ್ ಮಾಡೋದ್ರಿಂದ ದುಷ್ಪರಿಣಾಮಗಳು ಇದೆ, ಒಳ್ಳೇದು ಇದೆ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ಅಂತ. ಇದು ಈಗ ಅದೇ ತರ ಆಗ್ಬಿಟ್ಟಿದೆ. ಸೊ ಕೊನೆಯದಾಗಿ ನ್ಯೂಸ್ ಫಸ್ಟ್ನ ವೀಕ್ಷಕರ ಮೂಲಕ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ಸೂಚನೆ? ಏನಲ್ಲ, ಇದೆಲ್ಲರೂ ಒಂದ್ಸಲಿ ನೋಡ್ಲೇಬೇಕಾದಂತ ಸಿನಿಮಾ. ಆ ಒಂದು ರಿಯಲೈಸೇಷನ್ ನಿಮ್ಗೆ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಆಗುತ್ತೆ. ದಯವಿಟ್ಟು ಈ ತರ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಆರ್ಟಿಸ್ಟ್ಗಳು ತಮ್ಮ ಸಿನಿಮಾ ಬಗ್ಗೆ ಏನೇನಿದೆ ಸ್ಪೆಷಲ್ ಕ್ವಾಲಿಟೀಸು ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಹೇಳೋದು, ಇಟ್ ಈಸ್ ಅದು ಮುಂಚೆಯಿಂದನೂ ನಡ್ಕೊಂಡು ಬಂದಿರೋದು. ಆದರೆ ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳ್ತೀವಿ ಅಂದರೆ, ಒಂದು ರಿಯಲೈಸೇಷನ್ ಆಗೋದ್ರಿಂದ ಅದರಿಂದ ಆಗ್ತಿರುವಂತಹ ಅಡ್ವರ್ಸ್ ಎಫೆಕ್ಟ್ಸ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಖಂಡಿತವಾಗ್ಲೂ ಒಂದು ಪ್ರಯತ್ನವನ್ನು ಪಡ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಸಿನಿಮಾನ ಬಂದು ನಿಮ್ಮ ಮಕ್ಕಳ ಜೊತೆ ಎಲ್ಲರೂ ಸೇರಿ ಒಂದ್ಸಲಿ ನೋಡಿ. ಮೇಘನರಾಜ್ ಅವರೇ, ನಾನು ಹೇಳ್ದಾಗೆ ಇದರಲ್ಲಿ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅನಾನುಕೂಲ ಯಾವ ಮಟ್ಟಿಗೆ ಅಂತಂದ್ರೆ, ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅಚ್ಯುತ್ ಅವರು, ಇನ್ನೊಂದು ಅವನು ಬ್ಲೂ ವೇಲ್ ಗೇಮ್ ಆಡ್ಕೊಂಡು ಹೆಂಗಾಯ್ತು ಅಂದ್ರೆ ಆ ಲೆವೆಲ್ಗೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಅನಾನುಕೂಲತೆಗಳಿದೆ. ಸೊ ಕೊನೆಯದಾಗಿ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಬಹಳ ಚೆನ್ನಾಗಿ, ಒಂದು ಕಾಮಿಡಿ ಇದೆ, ಆ ಒಂದು ಸೀರಿಯಸ್ ವಿಚಾರನ ಬಹಳ ನ್ಯಾಚುರಲ್ ಆಗಿ ಹೇಳಿದ್ದಾರೆ. ಸಿನಿಮಾ ತುಂಬಾನೇ ಇಷ್ಟ ಆಗ್ತಾ ಇದೆ ಎಲ್ರಿಗೂ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ನಿಮ್ಮ ಪ್ರಶ್ನೆಲ್ಲೇ ಉತ್ತರ ಇದೆ, ಯಾಕಂದ್ರೆ ನಾವ್ ಏನೇ ಲಿಮಿಟ್ ನ ಮೀರಿ ಏನೇ ಮಾಡಿದ್ರು ಅಮೃತನೂ ವಿಷ ಆಗೋಗುತ್ತೆ. ಕರೆಕ್ಟ್. ಸೊ ಆ ರೀತಿ ಯಾವ್ದು ಇವಾಗ ಮೊಬೈಲ್ ನ ನಾವ್ ಕಂಪ್ಲೀಟ್ ಆಗಿ ನಮ್ ಲೈಫ್ ಇಂದ ಕಟ್ ಆಫ್ ಅಂತೂ ಮಾಡಕ್ ಆಗೋದಿಲ್ಲ, ಬಟ್ ಅದನ್ನೇ ಒಂದು 100% ಅಡಿಕ್ಷನ್ ಆಗಿ ಇಟ್ಕೊಳ್ಳೋದು ನಮ್ಗೆ, ಯುನೋ, ಇಟ್ ಇಸ್ ಲೈಫ್ ಥ್ರೆಟನಿಂಗ್ ಆಕ್ಚುಲಿ. ಸೊ ಹೇಗ್ ಬ್ಯಾಲೆನ್ಸ್ ಮಾಡ್ಬೋದು, ಯಾವ ಯಾವ ರೀತಿಯಲ್ಲಿ ಮಾಡ್ಬೋದು, ಅಂಡ್ ಹೌ ಇಟ್ ವಿಲ್ ಬೆನಿಫಿಟ್ ಒಂದ್ ಫ್ಯಾಮಿಲಿಗೆ, ಅದು ಯಾವ ರೀತಿ ಒಂದ್ ಬೆನಿಫಿಟ್ ಆಗತ್ತೆ ಅನ್ನೋದು ನಮ್ಮ ಸಿನಿಮಾಲಿ ವಿ ಹವ್ ಟ್ರೈಡ್ ಒನ್ ಕೈಂಡ್ ಆಫ್ ಸೊಲ್ಯೂಷನ್. ಹಲವಾರು ಸೊಲ್ಯೂಷನ್ ಗಳಿರತ್ತೆ, ನಮ್ಮ ಸಿನಿಮಾಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀವಿ. ಸೊ ಅದೇನು ಅನ್ನೋದಕ್ಕೆ ಡೆಫಿನೆಟ್ಲಿ ನೀವು ಬಂದು ಸಿನಿಮಾ ನೋಡ್ಲೇಬೇಕು. ಅಂಡ್ ಆಲ್ಸೋ ಒಂದು ಎಜುಕೇಟಿವ್ ಸಿನಿಮಾ ಇದು, ಬರೀ ಮಕ್ಕಳಿಗಲ್ಲ, ತಂದೆ ತಾಯಿಂದಿರಿಗೆ, ಅಜ್ಜಿ ತಾತಗೆ, ಇವಾಗ ಅಡಿಕ್ಷನ್ ಆಗಿರುವಂತ ಅಜ್ಜಿ ತಾತಂದಿರು ಬಂದು ಈ ಸಿನಿಮಾನ ನೋಡ್ಬೇಕು. ಸೊ ಯಾವ ರೀತಿಯಲ್ಲಿ ನಮ್ಮ ಲೈಫ್ ಅಲ್ಲಿ ಎಲ್ಲದಕ್ಕೂ ನಾವು ಒಂದಷ್ಟು ಟೈಮ್ ಮಾಡ್ಕೊಂಡು ವಿ ಕ್ಯಾನ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಅನ್ನೋದನ್ನ ವಿ ಆರ್ ಟ್ರೈಂಗ್ ಟು ಸೇ ಇನ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಮೇಘನ ಅವರೆ, ಹಾಗೇನೆ ಸೃಜನ್ ಅವರೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಮಾತಾಡಕ್ ಬಿಡಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು ಸಿನಿಮಾ ನೋಡಿ, ನಿಮ್ಮಿಬ್ರನ್ನ ನೋಡಿ, ನಾನು ಟಿವಿ ನಲ್ಲಿ ನೋಡಿದ್ದೆ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರೆ ಒಂಥರ ಹೆಂಗೆ ಅಂದ್ರೆ, ಒಂದು ಫಿಲ್ಮ್ ಫೇರ್, ನ್ಯಾಷನಲ್ ಅವಾರ್ಡ್, ಆಸ್ಕರ್ ಅವಾರ್ಡ್ ಎಲ್ಲ ಒಟ್ಟಿಗೆ ಸಿಕ್ಕಂಗ ಆಯ್ತು. ನೀವು ನಮ್ ಸಿನಿಮಾ ನೋಡಿದ್ ಬಹಳ ಖುಷಿ ಆಯ್ತು. ನೀವು ದಯವಿಟ್ಟು ನಿಮ್ಮ ಅಭಿಮಾನಿ ದೇವರುಗಳಿಗೆ ಇದು ದಯವಿಟ್ಟು ಬಂದು ಸಿನಿಮಾ ನೋಡಿ, ಸಿನಿಮಾ ನೋಡಿ ಅಂತ ದಯವಿಟ್ಟು ಸ್ವಾಮಿ ಬಂದು ಪ್ಲೀಸ್ ನೋಡು ಸ್ವಾಮಿ.